ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದಕ್ಷಿಣ ಒಳನಾಡಿನ ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿಯ ಎಲ್ಲ ಜಿಲ್ಲೆಗಳು ಉತ್ತರ ಒಳನಾಡಿನ ಕಲಬುರಗಿ ಯಾದಗಿರಿ ರಾಯಚೂರು ಬೀದರ್ನಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಒಳನಾಡಿನ ಬೆಂಗಳೂರು ಚಾಮರಾಜನಗರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ರಾಮನಗರದಲ್ಲಿ ಮಳೆಯಾಗಲಿದೆ ಕಾರವಾರ ಮತ್ತು ವಿಜಯಪುರ ಪುರದಲ್ಲಿ ಮೂವತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅತಿ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ ತುಮಕೂರು ಪಾವಗಡ ಚನ್ನಪಟ್ಟಣ ರಾಮನಗರ ಹರತನಹಳ್ಳಿ ನಾಲ್ವತವಾಡ ಕುಣಿಕಲ್ ಯಡ್ರಾಮಿ ಜೇವರ್ಗಿ ಕೋಡ್ಲಾ ಫರಹತಾಬಾದ್ ಗುಂಡಗುರ್ತಿ ಕಕ್ಕೇರಿ ಪರಶುರಾಂಪುರ ಮದ್ದೂರು ಮಳವಳ್ಳಿ ಚಾಮರಾಜನಗರ ಗುಬ್ಬಿ ಬುಗ್ಗಾಪಟ್ಟಣ ಬಂಡೀಪುರ ದೊಡ್ಡಬಳ್ಳಾಪುರ ಅಡಕಿ ಅರಕಲಗೂಡು ಚನ್ನರಾಯಪಟ್ಟಣ ಕೋಣನೂರು ಹೆಬ್ಬೂರು ಮೈಸೂರು ಕೆಂಬಾವಿ ನಾರಾಯಣಪುರ ಮುಧೋಳ ಸೇಡಂ ನೆಲೋಗಿ ಗೋಪಾಲನಗರ ಉತ್ತರಹಳ್ಳಿ ಬೆಂಗಳೂರು ಕೆಐಎಎಲ್ ಶ್ರೀಮಂಗಲ ಸುಂಟಿಕೊಪ್ಪ ಸರಗೂರು ಟಿನರಸೀಪುರ ಶ್ರೀರಂಗಪಟ್ಟಣ ಮಧುಗಿರಿ ಸಿರಾ ಚಿಕ್ಕನಹಳ್ಳಿ ಹಿಡಿಯೂರು ಕೊಳ್ಳೇಗಾಲ ಶಿಡ್ಲಘಟ್ಟದಲ್ಲಿ ಮಳೆಯಾಗಲಿದೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ರಾತ್ರಿ ವೇಳೆ ಗುಡುಗು ಸಹಿತ ಮಳೆ ನಿರೀಕ್ಷಿಸಲಾಗಿದೆ ಎಚ್ಎಎಲ್ನಲ್ಲಿ ಮೂವತ್ತು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಇಪ್ಪತ್ತು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ನಗರದಲ್ಲಿ ಮೂವತ್ತು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಕೆಐಎಎಲ್ನಲ್ಲಿ ಮೂವತ್ತು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ